ಎಸ್ಕೆ ಜೈನ್ ಗುರುಜಿಯವರೇ, ಮುಂದಿನ ರಾಶಿ ಧನಸ್ಸು. ಧನುಸ್ ರಾಶಿಗೆ ಗುರುಬಲ ಬರ್ತಾ ಇದೆ. 22ನೇ ತಾರೀಕು ಏಪ್ರಿಲ್ ಮೀನ ರಾಶಿ ಸ್ವಸ್ಥಾನವನ್ನು ಬಿಟ್ಟು ಮೇಷರಾಶಿ ಕುಜನ ಮನೆ, ತನ್ನ ಮಿತ್ರನ ಮನೆ. ಸೊ ಧನುರಾಶಿಗೆ 5ನೇ ಮನೆ ಅಂದರೆ ಅದ್ಭುತ ಪರಿವರ್ತನೆ, ಶುಭಕರ, ಲಾಭಕರ. ಸೊ ಇಲ್ಲಿ ಧನುರಾಶಿ ಅಂದರೆ 3ನೇ ಮನೆಯಲ್ಲಿ ಶನಿ, ಶನಿಬಲನೂ ಇದೆ. ಸೊ ಶನಿಬಲ, ಗುರುಬಲ, ಈ ಎಷ್ಟು ಜನ ಧನುರಾಶಿಯಲ್ಲಿ ಹುಟ್ಟಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಕೆಟ್ಟದಾಗಲ್ವಾ? ಕೆಟ್ಟದಾದ್ರೂ ದೇವ್ರು ಎಷ್ಟು ಕಷ್ಟ ಬಂದರೂ ದೇವ್ರು ಕಾಪಾಡಿಬಿಡ್ತಾರೆ. ಏನೋ ಸಂಕಟ ಬರುತ್ತೆ, ಮತ್ತು ಅವ್ರಿಗೆ ದಶಾಭುಕ್ತಿ ಚೆನ್ನಾಗಿರಲ್ಲ. ದಶಾಭುಕ್ತಿ ಚೆನ್ನಾಗಿದ್ದರೆ ಅವರನ್ನು ಹಿಡಿಯೋರು ಇರಲ್ಲ. ಫ್ಲೈಯಿಂಗ್ ಕಲರ್ಸ್ ಅಂತ ಏನು, ಏಮಿ ಮುಟ್ಟಿನ ಬಂಗಾರು, ಮುಟ್ಟಿದ್ದೆಲ್ಲ ಗುರುಗೆ ಬಂಗಾರು ಅಂದರು. ಸೊ ಪೂರ್ವ ಜನ್ಮದ ಪುಣ್ಯದ ಫಲ ಅವರು ಅನುಭವಿಸ್ತಾರೆ ಧನುರಾಶಿ. ಮತ್ತು ಊಟ ವ್ಯಾಪಾರ, ಹೋಟೆಲ್ ಬಿಸ್ನೆಸ್ಸು, ಕೇಟ್ರಿಂಗ್ ಬಿಸ್ನೆಸ್ಸು, ಅವ್ರಿಗೆಲ್ಲ ಬಂಗಾರ ವ್ಯಾಪಾರ ಮಾಡೋರು, ನವರತ್ನ ವ್ಯಾಪಾರ ಮಾಡ್ಬೋದು, ಲಾಭಕರ. ಪರಿಹಾರ ಗುರುಗಳೇ, ಪರಿಹಾರ ಬಂದುಬಿಟ್ಟು ಗುರುಗೆ ಕಡಲೆಯನ್ನು ದಾನವಾಗಿ ಕೊಡು, ಬಂಗಾರ ಬೆಳ್ಳಿಯನ್ನು ದಾನವಾಗಿ ಕೊಡು ದೇವಸ್ಥಾನ ಬಡವರಿಗೆ. ಮತ್ತು ಒಂದು ಮದುವೆ ಆಗುತ್ತೆ, ಸಾಮೂಹಿಕ ಮದುವೆ ಆಯಿತು, ಅವ್ರಿಗೆಲ್ಲ ಮಾಂಗಲ್ಯ ಹೋಗಿ ಕೊಡ್ತಾರೆ. ಧನಿಕೆ ತಾನು ಕೊಡಬೇಕು, ಆಗ ಬಡವ್ರಿಗೆ ಸಹಾಯ ಆಗುತ್ತೆ. ಪರಿಹಾರ ಮಂತ್ರ ಓಂ ಹ್ರೂಂ ಆದಿತ್ಯಾಯ ನಮಃ ಅಂತ ಹೇಳ್ಕೊಡು, ಇಷ್ಟು ಹೇಳ್ಕೊಂಬಿಡೋದು. ವಾಮನಲ್ಲಿ ಇಲ್ಲಿ ಏನು ಓದೋದು? ಸೊ ವೃಷಭ ತೀರ್ಥಂಕರ ಪೂಜೆ ಮಾಡೋ ಜೈನರಲ್ಲಿ ಧನುರಾಶಿಗೆ ಕಡಲೆಯನ್ನು ದಾನವಾಗಿ ಕೊಡೋದು ಇನ್ನೂ ಅವ್ರಿಗೆ ಅತಿಶೀಘ್ರವಾಗಿ ಜಯ. ಶುಭ ಸಂಖ್ಯೆ ಮತ್ತು ಬಣ್ಣ, ಶುಭ ಸಂಖ್ಯೆ 3-5 ಉಪಯೋಗ ಮಾಡೋದು. ಹಳದಿ ಬಣ್ಣ, ಗುರುಗೆ ಯೆಲ್ಲೋ ಕಲರು, ಬಂಗಾರ ವರ್ಣ.